ಡಿಸೆಂಬರ್ ತಿಂಗಳು ಬಂತು ಅಂದ್ರೆ ಕ್ರಿಸ್ಮಸ್ ಮಜಾ ಜೋರಾಗೇ ಇರುತ್ತೆ. ಕ್ರಿಸ್ಮಸ್ ನಲ್ಲಿ ಕೇಕ್ ಚಾಕ್ಲೇಟ್ ಗಳಿಗೆ ಎಲ್ಲಿಲ್ಲದ ಬೇಡಿಕೆನೂ ಇರುತ್ತೆ. ಹೀಗಾಗಿ ಬೆಂಗಳೂರಿನ ದ ಫೇಮಸ್ ಚಾಕ್ಲೇಟ್ ಜಂಕ್ಷನ್ ಅಲ್ಲಿ ಬಗೆ ಬಗೆಯ ಕ್ರಿಸ್ಮಸ್ ಚಾಕ್ಲೇಟ್ ಗಳು ಬಂದಿವೆ. ಹಾಗಾದ್ರೆ ಈ ಚಾಕ್ಲೇಟ್ ರುಚಿ ಹೇಗಿದೆ ನೀವೇ ನೋಡಿ. ಮಕ್ಕಳಿಂದ ಹಿಡಿದು ಹಲ್ಲು ಬಿದ್ದ ಅಜ್ಜಿಯವರೆಗೂ ಚಾಕ್ಲೇಟ್ ಎಲ್ಲರಿಗೂ ಅಚ್ಚುಮೆಚ್ಚು. ಬಾಯಿಗೆಟ್ಟರೆ ಕರಗುವ, ಕಟಕಟ ಜಗದ್ರೆ ಅರೆಕ್ಷಣದಲ್ಲಿ ನೀರಾಗುವ ಚಾಕ್ಲೇಟ್ಗೆ ಸಖತ್ ಬೇಡಿಕೆ. ಅದರಲ್ಲೂ ಕ್ರಿಸ್ಮಸ್ ಹತ್ತಿರ ಬಂತು ಅಂದ್ರೆ ಸಾಕು, ಚಾಕ್ಲೇಟ್ಗಳಿಗೆ ಎಲ್ಲಿಲ್ಲದ ಬೇಡಿಕೆ ಇರುತ್ತೆ. ಅಷ್ಟೇ ಅಲ್ಲ, ಕಳೆದ ಕೆಲ ವರ್ಷಗಳಿಂದ ಸಿಲಿಕಾನ್ ಸಿಟಿಗೆ ಚಾಕ್ಲೇಟ್ ಆಮದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಹೌದು, ಚಾಕ್ಲೇಟ್ ಜಂಕ್ಷನ್ ನಲ್ಲಿ ಕ್ರಿಸ್ಮಸ್ ಗಾಗಿಯೇ ನೂರಾರು ಬಗೆ ಬಗೆಯ ಚಾಕ್ಲೇಟ್ ಗಳು ತಯಾರಾಗಿವೆ. ಈ ಸರಿ ಸಾಂಟಾ ಕ್ಲಾಸ್ ಯಾವಾಗೂ ಇರೋ ಥರನೇ, ಅದು ಯಾವಾಗೂ ಸಾಂಟಾ ಕ್ಲಾಸ್ ಮಾಡ್ತೀವಿ ನಾವು. ಈ ಸರಿ ಕ್ರಿಸ್ಮಸ್ ಕೇಕ್ಸ್ ಮಾಡಿದ್ದೀವಿ, 1 kgದು, 1/2 kg ಆ್ಯಂಡ್ 100 grams. ತಿರ್ಗಾ ನಾವು ಇವಾಗ ರಿಯಲ್ ಚಾಕ್ಲೇಟ್ ಮಾಡ್ತಾಯಿದ್ದೀವಿ. ರಿಯಲ್ ಚಾಕ್ಲೇಟ್ ಅಂದರೆ ಅದು ಕೊವೇಚರ್ ಚಾಕ್ಲೇಟು, ಅದು 48% ಬೆಟರ್ ಇರುತ್ತೆ. ಪಾನ್ ಚಾಕ್ಲೇಟ್ ಮಾಡ್ತಾಯಿದ್ದೀವಿ ಆ್ಯಂಡ್ ಫೋಟೋಗ್ರಾಫ್ ಚಾಕ್ಲೇಟ್ಸ್ ಮಾಡ್ತಾಯಿದ್ದೀವಿ. ಸೊ ನಿಮ್ಮ ಫೋಟೋಗ್ರಾಫ್ ಚಾಕ್ಲೇಟಲ್ಲಿ ಹಾಕ್ಬೋದು. ಆಮೇಲೆ ಪ್ಯಾಕೇಜಿಂಗ್ ಬೇಕಾದಷ್ಟು ಪ್ಯಾಕೇಜಿಂಗ್ ಇದೆ. ಸೊ ಕ್ರಿಸ್ಮಸ್ಗೆ ಹ್ಯಾಂಪರ್ಸು ಮಾಡ್ತೀವಿ. ಇನ್ನು ಇಲ್ಲಿ ಫೋಟೋ ಫ್ರೇಮ್ ಚಾಕ್ಲೇಟ್, ಲಾಲಿಪಾಪ್ ಚಾಕ್ಲೇಟ್, ಬಣ್ಣ ಬಣ್ಣದ ಚಾಕ್ಲೇಟ್ ಬೊಕ್ಕೆಗಳು, ಟೆಡ್ಡಿ ಬೇರ್ಗಳು, ಹೇಗೆ ನಾನಾ ವೆರೈಟಿಯ ಚಾಕ್ಲೇಟ್ ಗಿಫ್ಟ್ ಪ್ಯಾಕ್ಗಳು ಈ ಬಾರಿಯ ಕ್ರಿಸ್ಮಸ್ ಪ್ರಮುಖ ಆಕರ್ಷಣೆಯಾಗಿದೆ. ಕ್ರಿಸ್ಮಸ್ ಅಂದ್ರೆ ಅಲ್ಲಿ ಸಾಂತಾ ಕ್ಲಾಸ್ ವಿಶೇಷ, ಹೀಗಾಗಿಯೇ ಸಾಂತಾ ಕ್ಲಾಸ್ ನ ಚಾಕ್ಲೇಟ್ಗಳು ಕೂಡ ಸಾಕಷ್ಟಿವೆ. ಬಾಟಲ್ ಚಾಕ್ಲೇಟ್ ಈಗ ರೆಡಿಯಾಗಿವೆ. ಈ ಚಾಕ್ಲೇಟ್ ಜಂಕ್ಷನಲ್ಲಿ ವೆರೈಟೀಸ್ ಚಾಕ್ಲೇಟ್ ಸಿಗುತ್ತೆ ನಮಗೆ. 4 flavors, ಆಲ್ಮಂಡ್ಸು, ಫ್ಲೇವರ್ಸ್ ಟೈಪ್ಸು, ಪ್ಲಮ್ ಕೇಕ್ಸ್ ಸಿಗ್ತದೆ. ಅದು ಮಕ್ಕಳಿಗೆ ಭಾರಿ ಇಷ್ಟ ಆಗುತ್ತೆ. ಇಲ್ಲಿಂದ ತಗೊಂಡಿರೋದ್ರಿಂದ ನಮ್ಗೆ, ಇಲ್ಲಿ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ನಮಗೆ ಭಾರಿ ಇಷ್ಟ ಆಗುತ್ತೆ, ನಮ್ಮ ಮಕ್ಕಳಿಗೆ ಭಾರಿ ಇಷ್ಟ ಆಗುತ್ತೆ ಮೇಡಮ್. ಇದು ಅದು ಇಲ್ಲಿ ವೆರೈಟೀಸ್ ಆಫ್ ಗಿಫ್ಟ್ ಐಟಮ್ಸು ಸಿಗುತ್ತೆ ನಮಗೆ. ಮಕ್ಕಳಿಗೆ ಕೊಡೋಂಥ ಗಿಫ್ಟ್ಸ್ ಐಟಮ್ಸು ಸಿಗುತ್ತೆ, ವೇರಿಯಸ್ ಐಟಮ್ಸ್ ಇಟ್ಟಿದ್ದಾರೆ. ಸೊ ಐ ಆಮ್ ವೆಲ್ ಕಂಫರ್ಟಬಲ್ ವಿತ್ ಚಾಕ್ಲೇಟ್ ಜಂಕ್ಷನ್ ಐಟಮ್ಸ್. ಒಟ್ಟಾರೆ ಹೆಸರಿನಲ್ಲಿ ಕೇಕ್ ಕೊಡುವ, ತಿನ್ನುವ ಆಸೆ ಬರಿಸುವ ಚಾಕ್ಲೇಟ್ಗಳು ಈಗಾಗಲೇ ಬೆಂಗಳೂರಿನ ಮಳಿಗೆಗೆ ಎಂಟ್ರಿ ಕೊಟ್ಟಿವೆ. ನಿಮಗೂ ಈ ಎಲ್ಲ ಚಾಕ್ಲೇಟ್ ನೋಡಿದ ಮೇಲೆ ತಿನ್ನೋ ಆಸೆ ಆಗಿದೆ ಅಲ್ವಾ? ಎನ್ಯಾಕೆ ತಡ, ಈ ಜಂಕ್ಷನ್ಗೆ ಭೇಟಿ ನೀಡಿ ಸವಿರಿ. ವಿಡಿಯೋ ಜರ್ನಲಿಸ್ಟ್ ಮುರಳಿ ಜೊತೆ ದೀಪಾ ಎಸ್, ಸುದ್ದಿ ಟಿವಿ ಬೆಂಗಳೂರು.